ನಮಸ್ಕಾರ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸೀಫ್ ಗನಿ. ಕೊರೋನಾ ವೈರಸ್ಗಾಗಿ ಎಂಆರ್ಎನ್ ಫೌಂಡೇಶನ್ ವತಿಯಿಂದ ಬಿಳಿಗಿ ಕ್ಷೇತ್ರದಲ್ಲಿ ಉಚಿತ ಆಹಾರ ಕಿಟ್, ಸ್ಯಾನಿಟೈಸರ್, ಮಾಸ್ಕ್, ವೈದ್ಯಾಧಿಕಾರಿಗಳಿಗೆ ಟೆಂಪರೇಚರ್ ಗನ್, ಸೇಫ್ಟಿ ಪಿಪಿಇ ಕಿಟ್ ವಿತರಣೆ. ಹೌದು, ಈ ಕೊರೋನಾ ಮಹಾಮಾರಿ ವೈರಸ್ನಿಂದ ಇಡೀ ಜಗತ್ತೇ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಇಂದು ಬಿಳಿಗಿ ಜನಪ್ರಿಯ ಶಾಸಕರಾದ ಶ್ರೀ ಮುರುಗೇಶ್ ಆರ್ ನಿರಾಣಿ ಅವರು ತಮ್ಮ ಕ್ಷೇತ್ರದ ಜನತೆಗೆ ಒಂದಲ್ಲ ಒಂದು ರೀತಿಯ ತಮ್ಮ ಎಂಆರ್ಎನ್ ಫೌಂಡೇಶನ್ನಿಂದ ಸಹಾಯ ಮಾಡುತ್ತಿದ್ದಾರೆ. ಇಂದು ಬಿಳಿಗಿ ಪಟ್ಟಣದಲ್ಲಿ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್, ವೈದ್ಯಾಧಿಕಾರಿಗಳಿಗೆ ಟೆಂಪರೇಚರ್ ಗನ್, ಸೇಫ್ಟಿ ಜಾಕೆಟ್ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕಿಟ್ ವಿತರಣೆ ಮಾಡಿದರು. ಈ ಕಿಟ್ ಸ್ವತಃ ವಿಧಾನ ಪರಿಷತ್ತು ಸದಸ್ಯರಾದ ಹನುಮಂತ್ ಆರ್ ನಿರಾಣಿ ಅವರು ತಮ್ಮ ಕೈಯಿಂದ ಅಕ್ಕಿ, ಬೇಳೆ, ಎಣ್ಣೆ, ಸೋಪ್ ಬಾಕ್ಸ್ಗೆ ಹಾಕಿ ಪಾಕೆಟ್ ರೆಡಿ ಮಾಡುತ್ತಿದ್ದಾರೆ. ಈ ಕಿಟ್ ವಿತರಣೆಯಲ್ಲಿ ಬಿಳಿಗಿ ಮತಕ್ಷೇತ್ರದ ಶಾಸಕರಾದ ಮುರುಗೇಶ್ ಆರ್ ನಿರಾಣಿ, ಬಾಗಲಕೋಟೆ ಲೋಕಸಭಾ ಸದಸ್ಯರಾದ ಪಿಸಿ ಗದ್ದೇಗೌಡರು, ವಿಧಾನ ಪರಿಷತ್ತು ಸದಸ್ಯರಾದ ಹನುಮಂತ್ ಆರ್ ನಿರಾಣಿ ಅವರು ಹಾಗೂ ಬಿಳಿಗಿ ತಾಲೂಕಿನ ಎಲ್ಲ ಆಡಳಿತ ವರ್ಗದ ಭಾಗಿಯಾಗಿದ್ದರು. ಈ ಜಗತ್ತಿನಲ್ಲಿ ಮಹಾಮಾರಿ ಸಾಂಕ್ರಾಮಿಕ ಕೊರೋನಾ ರೋಗವನ್ನು ಎದುರಿಸಲಿಕ್ಕೆ ನಮ್ಮ ಭಾರತ ಸನ್ನದ್ಧವಾಗಿದೆ. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಸಾಕಷ್ಟು ಸಂದೇಶಗಳನ್ನು ಕೂಡ ಕಳಿಸಿದ್ದಾರೆ. ಅವರನ್ನು ಅಭಿನಂದಿಸ್ತಾ ಬಿಳಿ ಮತಕ್ಷೇತ್ರದಲ್ಲಿ ಕೂಡ ಇವತ್ತಿನ ದಿವಸ ಇಲ್ಲಿ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸರ್ಕಾರದಿಂದ ಸೌಲಭ್ಯ ಸಿಗದೇ ಇರತಕ್ಕಂಥ ಕೆಲವು ಕುಟುಂಬಗಳನ್ನು ಕೂಡ ಗುರುತಿಸಿ ಇವತ್ತು ಕ್ಷೇತ್ರದಲ್ಲಿ ಅಕ್ಕಿ, ಗೋಧಿ, ಬೇಳೆ, ಸಕ್ಕರೆ, ಎಣ್ಣೆ, ಸ್ಯಾನಿಟೈಸರ್, ಸೋಪ್, ಮಾಸ್ಕ್ಗಳನ್ನು ಈ ಕ್ಷೇತ್ರದ ಜನತೆಗೆ ಹಂಚಿ ಈ ಕೊರೋನಾ ಮಹಾಮಾರಿಯಿಂದ ಸೇಫ್ ಆಗಲಿಕ್ಕೆ ಇಡೀ ನಮ್ಮ ತಾಲೂಕು ಆಡಳಿತವನ್ನು ಒಳಗೊಂಡು ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಮ್ಮ ಕ್ಷೇತ್ರ ಇಲ್ಲಿ ಜಿಲ್ಲೆಯಲ್ಲಿ ಹಾಗೂ ಕ್ಷೇತ್ರದಲ್ಲಿ ಸ್ಯಾನಿಟೈಸರನ್ನು ಕೊಡ್ತಕ್ಕಂಥ ಕೆಲಸವನ್ನು ವಿಶೇಷವಾಗಿ ಆಗಿದೆ. ಜೊತೆಗೆ ಆಹಾರ ಸಾಮಗ್ರಿಗಳನ್ನು ಕೂಡ ಈಗ ಕಳೆದ 4 ದಿವಸದಿಂದ ವಿತರಣೆ ಮಾಡ್ತಾ ಇದ್ದೀವಿ. ಇದರಿಂದ ಸ್ವಲ್ಪ ಆದರೂ ಕೆಲ ಕುಟುಂಬಗಳಿಗೆ ಸಹಾಯ ಆಗ್ಬೋದು ಅಂತಕ್ಕಂಥ ಹಿನ್ನೆಲೆಯಿಂದ ಈ ನಿರ್ಧಾರವನ್ನು ನಮ್ಮ ಎಂಆರ್ಎನ್ ಗ್ರೂಪ್ ಇವತ್ತು ಕಾರ್ಯವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುರುಗೇಶ್ ಅಣ್ಣ ನಿರಾಣಿ ಅವರು ಕೂಡ ನಾನು ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಪಟ್ಟಣ ಪಂಚಾಯಿತಿ, ಅಂಗನವಾಡಿಗಳು, ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಎಲ್ಲ ಇಲಾಖಾ ಅಧಿಕಾರಿಗಳನ್ನು ಕೂಡ ನಾನು ಅಭಿನಂದಿಸಲಿಕ್ಕೆ ಬಯಸಿ ಈ ನಾಡಿನ ಜನತೆ ಧೃತಿಗೆಡದೆ ಧೈರ್ಯದಿಂದ ಈ ಕೊರೋನಾವನ್ನು ಓಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ತಾವು ಸರ್ಕಾರದ ನಿಯಮವನ್ನು ಜಾಸ್ತಿ ತಪ್ಪದೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ.